ಬೆಲೆ ಏರಿಕೆ ಆಗಿದೆ ಡೀಸೆಲ್ ಬೆಲೆ ಏರಿಕೆಯಿಂದ ಅದರಿಂದ ಆಗತಕ್ಕಂತ ದುಷ್ಪರಿಣಾಮಗಳು ಏನೇನು ಆಗ್ತವೆ ಪೆಟ್ರೋಲ್ ಬೆಲೆ ಏರಿಕೆಯಿಂದ ಏನೇನು ದುಷ್ಪರಿಣಾಮಗಳು ಆಗ್ತವೆ ಅದನ್ನೆಲ್ಲ ಬಹಳ ಸುದೀರ್ಘವಾಗಿ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ನಾನು ಪ್ರಸ್ತಾಪ ಮಾಡಿದೆ ಅವರು ಬೆಲೆ ಏರಿಕೆ ಇವತ್ತು ಆಗಿರತಕ್ಕಂತದ್ದು ಸತ್ಯ ಅದು ಎಲ್ಲ ಕಾಲದಲ್ಲೂ ಬೆಲೆ ಏರಿಕೆ ಆಗಿದೆ ಈಗಲೂ ಆಗಿದೆ ಅಂತ ಹೇಳ್ಕೊಂಡು ಬಂದು ಉತ್ತರ ಕೊಟ್ಟಿದ್ದಾರೆ ಎಲ್ಲ ಕಾಲದಲ್ಲೂ ಆಗಿದೆ ಈಗಲೂ ಬೆಲೆ ಏರಿಕೆ ಆಗಿದೆ ಇವತ್ತು ಜನಜೀವನ ಏನಾಗಿದೆ ಜನರ ಬದುಕು ಏನಾಗಿದೆ ಇವತ್ತು ಇವತ್ತು ಜನರದು ಉದ್ಯೋಗದಲ್ಲಿ ಇರತಕ್ಕಂತದ್ದು ಇರಬಹುದು ಅಥವಾ ಕೆಲಸದಲ್ಲಿ ಇರತಕ್ಕಂತವರು ಇರಬಹುದು ಸಂಬಳ ತಕ್ಕಂತವರು ಪೆನ್ಷನ್ ತಕ್ಕಂತವರು ಇರಬಹುದು ಅವರದು ಸಂಬಳ ಪೆನ್ಷನ್ ಹೆಚ್ಚಾಗಕ್ಕೆ ಸಾಧ್ಯ ಇಲ್ಲ ಹಾಗೇ ಇಲ್ಲ ಆದರೆ ದಿನನಿತ್ಯದ ವಸ್ತುಗಳು ಅವರು ಬಳಕೆ ಮಾಡತಕ್ಕಂತ ದಿನಸಿ ಇರಬಹುದು ಎಣ್ಣೆ ಇರಬಹುದು ಸಿಮೆಂಟ್ ಇರಬಹುದು ಕಬ್ಬಿಣ ಇರಬಹುದು ಬೇರೆ ಬೇರೆ ಪದಾರ್ಥಗಳು ಇರಬಹುದು ಇವತ್ತೆಲ್ಲ ಗಗನ ಕೊಟ್ಟೋಗಿದವೆ ಪ್ರತಿನಿತ್ಯ ಏರ್ತಲೇ ಇದಾವೆ ಇದಕ್ಕೆ ಕಾರಣ ಯಾಕಪ್ಪ ಅಂತಂದ್ರೆ ಡೀಸೆಲ್ ಬೆಲೆ ಹೆಚ್ಚಾಯಿತು 2012-13 ರಲ್ಲಿ ಡೀಸೆಲ್ ಬೆಲೆ 46 ರೂಪಾಯಿ ಇತ್ತು ಇವತ್ತು 96 ರೂಪಾಯಿ 61 ಪೈಸೆ ಆಗಿದೆ 46 ರೂಪಾಯಿನಿಂದ 96 ರೂಪಾಯಿ 61 ಪೈಸೆ ಆಗಿದೆ ಅಂದ್ರೆ 50 ರೂಪಾಯಿ ಹೆಚ್ಚಾಯಿತು 7 ವರ್ಷಗಳಲ್ಲಿ 60 ರೂಪಾಯಿ ಹೆಚ್ಚಾಗಿದೆ ಈ 60 ರೂಪಾಯಿ ಹೆಚ್ಚಾದದರಿಂದ ಕೃಷಿ ಉತ್ಪನ್ನ ಇರಬಹುದು ಕೈಗಾರಿಕಾ ಉತ್ಪನ್ನಗಳು ಇರಬಹುದು ಅಗತ್ಯ ವಸ್ತುಗಳು ಇರಬಹುದು ಇವೆಲ್ಲ ಬೆಲೆಗಳು ಹೆಚ್ಚಾಗ್ತಾ ಇದ್ದವು ಅದಕ್ಕೋಸ್ಕರನೇ ಅವರು ಅಂತಾರಾಷ್ಟ್ರೀಯ ಮಾರ್ಕೆಟ್ ನಲ್ಲಿ ಕ್ರೂಡ್ ಆಯಿಲ್ ಬೆಲೆ $140 ಒಂದು ಬ್ಯಾರೆಲ್ ಗೆ ಆಗ್ಬಿಟ್ಟಿದ್ರು ಕೂಡ 46-47 ರೂಪಾಯಿನಲ್ಲೇ ಇಳಿಸಿ ಇಟ್ಟಿದ್ರು ಯಾಕಂತಂದ್ರೆ ಸಾಮಾನ್ಯ ಜನ ಬಳಸತಕ್ಕಂತ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ಬಿಡ್ತವೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅಷ್ಟು ಇಟ್ಟಿದ್ರು ಇದು ಒಂದು ಎರಡನೇದು ಅವರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಡೀಸೆಲ್ ಮೇಲೆ ಒಂದು ಲೀಟರ್ ಮೇಲೆ ಎಕ್ಸೈಸ್ ಡ್ಯೂಟಿ ಎಷ್ಟಿತ್ತಪ್ಪ ಅಂತಂದ್ರೆ 3 ರೂಪಾಯಿ 45 ಪೈಸೆ ಆಯ್ತು ಈಗ 31 ರೂಪಾಯಿ 84 ಪೈಸೆ ಆಗಿದೆ ಸುಮಾರು 9 ಪಟ್ಟಿಗಿನ್ನ ನಿಯರ್ಲಿ 10 ಟೈಮ್ಸ್ ಹೆಚ್ಚಾಗ್ಬಿಟ್ಟಿದೆ ಇದಕ್ಕೂ ಕ್ರೂಡ್ ಆಯಿಲ್ ಗೂ ಒಂದು ಕಡೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ 2015 2016 2017 2018 46 47 49 56 ಡಾಲರ್ಸ್ ಆಗಿದೆ ಆ ಕಡಿಮೆ ಮಾಡಿದ್ರೆ 50% ಕಡಿಮೆ ಆಗೋಯ್ತಲ್ಲ 125 ರಿಂದ ಕಡಿಮೆ ಮಾಡಿದ್ರೆ ಗ್ರಾಹಕರಿಗೆ ಏನಾದರೂ ಅನುಕೂಲ ಆಯ್ತಾ ಏನು ಆಗಲಿಲ್ಲ ಓಲಿ ಎಕ್ಸೈಸ್ ಡ್ಯೂಟಿ ಏನಾದರೂ ಕಡಿಮೆ ಮಾಡಿದ್ರೆ ಪ್ರತಿ ವರ್ಷ ಹೆಚ್ಚು ಮಾಡ್ಕೊಂಡು ಹೋದರು ಅದು ಇವತ್ತು 31 ರೂಪಾಯಿ 84 ಪೈಸೆ ಪೆಟ್ರೋಲ್ ಮೇಲೆ 9 ರೂಪಾಯಿ 21 ಪೈಸೆ ಇದ್ದದ್ದು ಇವತ್ತು 32 ರೂಪಾಯಿ 98 ಪೈಸೆ ಆಗ್ಬಿಟ್ಟಿದೆ ಪೆಟ್ರೋಲ್ ಬೆಲೆ 106 ರೂಪಾಯಿ ಆಗ್ಬಿಟ್ಟಿದೆ ಡೀಸೆಲ್ ಬೆಲೆ 96.61 ರೂಪಾಯಿ ಆಗ್ಬಿಟ್ಟಿದೆ ಇದರಿಂದ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಏರ್ಬಿಟ್ಟಿದ್ದಾವೆ ಒಂದ್ ಕಡೆ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ ಈಗ ಏನು ಹೇಳ್ತಾರೆ ಉತ್ತರದಲ್ಲಿ ಏನು ಹೇಳಿದ್ದಾರೆ ಇಲ್ಲ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ತೀವಿ ಕ್ರೂಡ್ ಆಯಿಲ್ನ
ಏಳು ವರ್ಷ ಆಯ್ತಲ್ಲ ಪ್ರಧಾನಮಂತ್ರಿಗಳಾಗಿ, ಸರ್ಕಾರ ಬಂದು ಏಳು ವರ್ಷ ಆಯ್ತಲ್ಲ. ಅಲ್ಲ ಇದೆಲ್ಲ ಮುಂಚೆ ರಿಪೀಟ್ ಆಗಿದೆ, ಕ್ಲಾರಿಫಿಕೇಶನ್ಸ್ ಏನು ಹೇಳಿದ್ದಾರೆ ಅದನ್ನೊಂದು ಕೇಳಿಬಿಟ್ರೆ. ಏನು ತಾವು ಮುಂಚೆ ಇದೆ ಅಲ್ಲ, ಮುಂಚೆ ಇದನ್ನ ಎಲ್ಲದನ್ನು ಕೂಡ ಹೇಳಿದೆ, ಇವಾಗ ಅವ್ರು ಹೇಳಿದ್ದಕ್ಕೆ ಏನಾದ್ರು ಕ್ಲಾರಿಫಿಕೇಶನ್ಸ್ ಇದ್ಬಿಟ್ರೆ. ಅದಕ್ಕೆ ಕ್ಲಾರಿಫಿಕೇಶನ್ ಕೇಳ್ತಾ ಇರೋದು ನಾನು. ಇವಾಗ ಇದಿಷ್ಟು ಕ್ಲಾರಿಫಿಕೇಶನ್, ಇವರು ಇದಕ್ಕೆ ಉತ್ತರನೇ ಹೇಳಲಿಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ನು. ಕ್ಲಾರಿಫಿಕೇಶನ್ ಯಾಕೆಂದರೆ ಮೂರು ರೂಪಾಯಿ 45 ಪೈಸೆ ಇದ್ದದು 31.84 ಆಗ್ಬಿಟ್ಟಿದೆಯಲ್ಲಪ್ಪ, ಅದು ಕಡಿಮೆ ಮಾಡಿ ಅಂತ ನಮ್ಮ ಡಿಮ್ಯಾಂಡ್ ಇದ್ದದು. ಅದನ್ನು ಕಡಿಮೆ ಮಾಡಿರಿ, ಒಂದು 20 ರೂಪಾಯಿ ಕಡಿಮೆ ಮಾಡಿ. ಯಾಕೆಂದರೆ ನಿಮಗೆ ಈಗಲೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ ಅಂತಂದರೆ $70 ಇದೆ. ಇವತ್ತು ಸೆಪ್ಟೆಂಬರ್ನಲ್ಲಿ $70 ಇದೆ. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ $125 ಇತ್ತು, ಇವತ್ತು $70 ಇದೆ. ಕಡಿಮೆ ಮಾಡಿ ಅಂತಂದರೆ, ಇದು ನೀವು ಕಡಿಮೆ ಮಾಡೋದಿಲ್ಲ ಅಂತಂದರೆ, ಇಲ್ಲ ನಾವು ಇಂಪೋರ್ಟನ್ನು ಕಡಿಮೆ ಮಾಡ್ತೀವಿ. ಆಲ್ ರೈಟ್, ಮೈ ಕ್ವಶನ್ ಈಸ್, 7 ವರ್ಷದಲ್ಲಿ 85% ನಾವು ತಗೋತಾ ಇದ್ದೀವಿ ಹೊರಗಡೆ ದೇಶದಿಂದ. ಎಷ್ಟು ಕಡಿಮೆ ಮಾಡಿದ್ದೀರಿ ಇಂಪೋರ್ಟನ್ನು? ನರೇಂದ್ರ ಮೋದಿಯವರು ಕೂಡ ಭಾಷಣ ಮಾಡಿದ್ರು ತಮಿಳ್ನಾಡಿಗೆ ಹೋಗಿ, 17/2/2021 ತಮಿಳ್ನಾಡಿನಲ್ಲಿ ಭಾಷಣ ಮಾಡಿದ್ರು. ಇಂದಿನ ಸರ್ಕಾರ ಹೆಚ್ಚು ಹೊರದೇಶದಿಂದ ಬರ್ತಕ್ಕಂಥ ಆಯಿಲ್ ಮೇಲೆ ಡಿಪೆಂಡ್ ಆಗಿತ್ತು, ನಾವು ಅದನ್ನು ಕಡಿಮೆ ಮಾಡ್ತೀವಿ. ಆಯ್ತಪ್ಪ, 7 ವರ್ಷದಲ್ಲಿ ಎಷ್ಟು ಕಡಿಮೆ ಮಾಡಿದ್ದೀವಿ ಅಂತ ಉತ್ತರ ಕೊಡಿ. 7 ಇಯರ್ಸ್ನಲ್ಲಿ ಎಷ್ಟು ಡಿಪೆಂಡೆನ್ಸಿ ಕಡಿಮೆ ಆಗಿದೆ? ನರೇಂದ್ರ ಮೋದಿ ಅವರಿದ್ದಾಗ ಅಲ್ಲ, ಮನಮೋಹನ್ ಸಿಂಗ್ ಅವರಿದ್ದಾಗ ಜನಗಳ ಮೇಲೆ ಟ್ಯಾಕ್ಸು, ಜನಗಳ ಮೇಲೆ ಅವರು ಅಧಿಕಾರಕ್ಕೆ ಬಂದಾಗ 2004 ಅಧಿಕಾರಕ್ಕೆ ಬಂದಾಗ 72% ಜನಗಳ ಮೇಲಿತ್ತು ಟ್ಯಾಕ್ಸು, 28% ಕಾರ್ಪೊರೇಟ್ ಬಾಡಿಗಳ ಮೇಲಿತ್ತು. ಅವ್ರು ಬಂದ ಮೇಲೆ 58% ಜನಗಳ ಮೇಲೆ ಟ್ಯಾಕ್ಸು, 42% ಕಾರ್ಪೊರೇಟ್ ಬಾಡಿಗಳ ಮೇಲೆ ಟ್ಯಾಕ್ಸ್ ಹೆಚ್ಚಾಯಿತು. ಈಗ ವಾಟ್ ಈಸ್ ದಿ ಟ್ಯಾಕ್ಸ್ ಟುಡೇ? ಜನಗಳ ಮೇಲೆ ಡೈರೆಕ್ಟ್ ಟ್ಯಾಕ್ಸು 75%, 25% ಕಾರ್ಪೊರೇಟ್ ಬಾಡಿಗಳ ಮೇಲೆ. ಅಂದರೆ ಈ ಸರ್ಕಾರ ಯಾರ ಪರವಾಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತದಲ್ಲ. ಜನರ ಮೇಲೆ ಜಾಸ್ತಿ ತೆರಿಗೆ ಹಾಕಿ ನೀವು, ಕಾರ್ಪೊರೇಟ್ ಬಾಡಿ ಕಡಿಮೆ ಟ್ಯಾಕ್ಸ್ ಹಾಕಿದ್ರೆ ಯಾರ ಪರ ಇದ್ದಾರೆ ನರೇಂದ್ರ ಮೋದಿಯವರು ಅಂತಕ್ಕಂಥದ್ದು ಸ್ಪಷ್ಟವಾಗ್ತದೆ. ಇವ್ರು ಭಾಳ ಹೇಳಿದ್ರು ನರೇಂದ್ರ ಮೋದಿಯವರಿಗೆ ಯಾರು ಸಾಟಿ ಆಗೋದಿಲ್ಲ ನಿಮ್ಮೆಲ್ಲ, ಅವ್ರ ಹತ್ರಕ್ಕೂ ಹೋಗೋಕ್ಕಾಗಲ್ಲ ಯಾರು. ನಾವ್ಯಾಕೆ ಅವ್ರ ಹತ್ರಕ್ಕೆ ಹೋಗೋಣ? ನಮಗೇನು ಕೆಲಸ ಅವ್ರ ಹತ್ರಕ್ಕೆ ಹೋಗೋಕ್ಕೆ? ಅವರು ಪ್ರಧಾನಮಂತ್ರಿ ಇದ್ದಾರೆ, ಓಕೆ, ಐ ಹ್ಯಾವ್ ನೋ ಅಬ್ಜೆಕ್ಷನ್. ಜನ ಓಟ್ ಕೊಟ್ಟಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ. ಆದರೆ ಇವರು ಎಲ್ಲಕ್ಕೂ ಕೂಡ ಇಂದಿನ ಸರ್ಕಾರ ತಪ್ಪು ಮಾಡಿತ್ತು, ಇಂದಿನ ಸರ್ಕಾರ ತಪ್ಪು ಮಾಡಿತ್ತು. ನಿಮಗೆ 2 ಸಾರಿ ಓಟ್ ಕೊಟ್ಟಿದ್ದಾರಲ್ರಿ, ನೀವು ಜನಗಳ ರಕ್ತ ಕುಡಿತೀರಾ? ಅದಕ್ಕೋಸ್ಕರ ತೆರಿಗೆನ ಜನಗಳ ಮೇಲೆ ಹಾಕ್ಬಿಡ್ತೀರಾ?